ವಿಜಯಪುರ ನಗರದ ವಿಧಾನಸಭಾ ಚುನಾವಣೆ ಮತ ಚಲಾವಣೆಯನ್ನ ಇದೀಗ ನಾವು ಬಂದು ಮಾಡಿದ್ದೇನೆ. ಯಾಕಂದ್ರೆ ಮತ ಯಾವಾಗ್ಲೂ ಕೂಡ ಅಕ್ಕಮಹಾದೇವಿ ರಸ್ತೆಯಲ್ಲಿರುವ ನಮ್ಮ ಹಳೆ ಮನೆಯಿಂದ ಮತದಾನ ಇರುವುದರಿಂದ ಈ ಬೂತಿಗೆ ಮತದಾನವನ್ನು ಮಾಡಿ ನಾನು ಮತ್ತೆ ನಮ್ಮ ಪತ್ನಿಯಾದಂತ ಆಶಾ ಅವರು ಇಬ್ಬರು ಕೂಡ ಬಂದು ಒಟ್ಟಿಗೆ ಮತದಾನ ಮಾಡಿ ತಪ್ಪು ಗೊತ್ತಿದೆಯಲ್ಲ. ನಿಶ್ಚಿತವಾಗಿನೂ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಸುಮಾರು 125-135 ಸೀಟನ್ನು ಪಡ್ಕೊಳ್ತದೆ. ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ 13ನೇ ತಾರೀಕಿಗೆ ಗೊತ್ತಾಗುತ್ತಲ್ಲ. ಮಲ್ಲೇಶ್ವರ ಮತಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಿಂದ ನಾನು ಚುನಾವಣೆಯನ್ನು ಕೇಳ್ತೇನೆ. ನನ್ನ ಮತದಾರರು ತಾಯಂದ್ರು ಹಿರಿಯರು ಸಹೋದರ ಸಹೋದರಿಯರು ಯುವಕ ಮಿತ್ರ ಎಲ್ಲರೂ ನನಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿ ದೊಡ್ಡ ಜಯವನ್ನು ಕರೆದು ಅದು ಈಗ ಹೇಳಿಕೊಳ್ತಾರೆ. ಈಗಾಗಲೇ ಆ ವಿಷಯದಲ್ಲಿ ನಾನು ಕಂಪ್ಲೇಂಟ್ ಅನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೀನಿ.